ನಮಸ್ಕಾರ ರೀ, ನನ್ನೆಲ್ಲ ದೊಡ್ಡ ಮಂದಿಗೂ ನಾನು ನಿಮ್ಮ ಕರುಣ್ ಮಾತಾಡ್ಕತ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋದ ವಿಶೇಷತೆ ಏನಂದ್ರೆ ಸುಮಾರು 2006 ನಿರ್ಮಾಣವಾಗಿ ಇವತ್ತಿಗೆ ಕರ್ನಾಟಕದ ನಂಬರ್ 1 ಸೇತುವೆ ಅಂತ ಪ್ರಸಿದ್ಧಿ ಪಡೆದಂತಹ ಕುರ್ತಿ ಕೋಲಾರ ಸೇತುವೆಯ ಸಣ್ಣ ಕಥೆಯನ್ನು ಹೇಳ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಕೊನೆ ತನಕ ನೋಡಿ, ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿಯಾಗಿ ಫಾಲೋ ಆಗೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮಗೋಸ್ಕರ ಇಂಥ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅಂದರೆ ಸೊ ನಮಗೆ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡೋದ್ರ ಹತ್ರ ಮರೆಯಕ್ಕೆ ಹೋಗ್ಬಿಡಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಯಾಕಂದರೆ ಇದರ ಹಿಸ್ಟ್ರಿ ನಿಮಗೆ ಪೂರ್ತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋನ ಕಂಪ್ಲೀಟ್ ನೋಡೋಣ. ನೀವಿವಾಗ ನೋಡ್ತಿರುವಂಥದ್ದೇ ಕರ್ನಾಟಕದ ಅತಿ ಉದ್ದನೆಯ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಕೊರ್ತಿ ಕೋಲಾರ ಸೇತುವೆ. ಈ ಸೇತುವೆಯ ಉದ್ದ ಸುಮಾರು 3 ಕಿಲೋಮೀಟರ್ನಷ್ಟು ಇದ್ದು ಇದು 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಇದು ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗಳನ್ನು ಕನೆಕ್ಟ್ ಮಾಡುತ್ತೆ. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮೈದುಂಬಿ ಹರಿಯುವ ನಮ್ಮ ಈ ಕೃಷ್ಣಾ ನದಿ ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಬಂದು ಸಂಗ್ರಹವಾಗುತ್ತೆ. ಸಮುದ್ರವನ್ನೇ ನೋಡುವಂತಹ ಅನುಭವ ಕೊಡುವ ಈ ನಮ್ಮ ಕೃಷ್ಣೆ ಈ ಭಾಗದ ಜನರ ಕೃಷಿ ಚಟುವಟಿಕೆಗಳಿಗೆ ಜೀವವೇ ಆಗಿದೆ. ವಿಜಯಪುರ ಜಿಲ್ಲೆ ಕೋಲಾರ ಅಂದ ತಕ್ಷಣ ನಮಗೆಲ್ಲರಿಗೂ ಮೊದಲು ನೆನಪಾಗೋದೆ ಅಲ್ಲಿನ ಕೆನೆ ಭರಿತ ಮೊಸರು. ಆ ಮೊಸರು ಎಷ್ಟು ಟೇಸ್ಟ್ ಆಗಿರತ್ತಂದರೆ ಒಂದ್ಸಲ ನೀವು ಹೋಗಿ ಟೇಸ್ಟ್ ಮಾಡಿ, ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ಆಲಮಟ್ಟಿ ಜಲಾಶಯ ನಿರ್ಮಾಣ ಆದ ನಂತರ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಷ್ಟೋ ಗ್ರಾಮಗಳು ನೀರಿನಲ್ಲಿ ಮುಳುಗಡೆ ಆಗುತ್ತೆ. ನೀವಿವಾಗ ನೋಡ್ತಿರುವಂಥದ್ದೇ ಕೋಲಾರ ಪಟ್ಟಣದಲ್ಲಿ ಮುಳುಗಡೆ ಆದಂಥ ಹಳೆ ಊರು. ಈ ಊರಲ್ಲಿ ಹಳೆ ಸೇತುವೆ ಕೂಡ ಇತ್ತು, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಆಳರಸರು ತಮ್ಮ ಸೈನ್ಯದ ಸಂಚಾರಕ್ಕಾಗಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಮೊದಲೇ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಈ ಸೇತುವೆ ಹೆಸರೇ ದಂಡಿನ ಸೇತುವೆ ಅಂತ. ಈ ಸೇತುವೆ ಇವಾಗ ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಅಂದರೆ ಕೃಷ್ಣಾ ನದಿಯಲ್ಲಿ ಮುಳುಗಡೆಯಾಗಿದೆ. ಈ ರೀತಿ ಹಲವಾರು ಸಾಕಷ್ಟು ಕಟ್ಟಡಗಳು ಕೃಷ್ಣಾ ನದಿಯಲ್ಲಿ ಮುಳುಗಡೆಯಾಗಿದೆ. ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಸಾಕಷ್ಟು ಪುರಾತನ ಕಟ್ಟಡ ಮತ್ತು ದೇವಾಲಯಗಳು ಮುಳುಗಡೆಗೊಂಡಿವೆ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ಸೊ ಯಾರೆಲ್ಲ ವಿಡಿಯೋ ಇಲ್ಲಿ ತನಕ ನೋಡೋಕೆ ಬಂದಿದ್ದೀರಿ, ಸೊ ಮರೆಯದೆ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಮರೆಯದೆ ಫಾಲೋ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಮಾಡೋ ಒಂದು ಫಾಲೋ ನಮಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಕೊಡ್ತೈತಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ತೆ.